ಓಂ ಶಾಂತಿ. ದಿನಾಂಕ 21/9/23 ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಎಲ್ಲಿಯವರೆಗೂ ಆತ್ಮ ಪಾತ್ರದಲ್ಲಿದೆಯೋ ಅಲ್ಲಿಯವರೆಗೂ ಅದಕ್ಕೆ ಶೇಕಡ 100ರಷ್ಟು ವಿಶ್ರಾಂತಿ ಸಿಗಲು ಸಾಧ್ಯವಿಲ್ಲ. ವಿಶ್ರಾಂತಿ ನಿರ್ವಾಣಧಾಮದಲ್ಲಿ ಸಿಗುತ್ತದೆ, ಅಲ್ಲಿ ಯಾವ ಪಾತ್ರವೂ ಇಲ್ಲ. ಎಲ್ಲಿಯವರೆಗೂ ಆತ್ಮ ಪಾತ್ರದಲ್ಲಿದೆಯೋ ಅಲ್ಲಿಯವರೆಗೂ ಅದಕ್ಕೆ ಶೇಕಡ 100ರಷ್ಟು ವಿಶ್ರಾಂತಿ ಸಿಗಲು ಸಾಧ್ಯವಿಲ್ಲ. ವಿಶ್ರಾಂತಿ ನಿರ್ವಾಣಧಾಮದಲ್ಲಿ ಸಿಗುತ್ತದೆ, ಅಲ್ಲಿ ಯಾವ ಪಾತ್ರವೂ ಇಲ್ಲ. ಪ್ರಶ್ನೆ: ಯಾವ ಮಕ್ಕಳು ನಡೆಯುತ್ತ ನಡೆಯುತ್ತ ವಿದ್ಯೆಯಿಂದ ಸುಸ್ತಾಗುತ್ತಾರೆ? ಅವರಿಗೆ ನಂತರ ಯಾವ ಸಂಕಲ್ಪ ಬರುತ್ತದೆ? ಅದು ವಿಕಲ್ಪದ ರೂಪವನ್ನು ತೆಗೆದುಕೊಳ್ಳುತ್ತದೆ. ಯಾವ ಮಕ್ಕಳು ನಡೆಯುತ್ತ ನಡೆಯುತ್ತ ವಿದ್ಯೆಯಿಂದ ಸುಸ್ತಾಗುತ್ತಾರೆ? ಅವರಿಗೆ ನಂತರ ಯಾವ ಸಂಕಲ್ಪ ಬರುತ್ತದೆ? ಅದು ವಿಕಲ್ಪದ ರೂಪವನ್ನು ತೆಗೆದುಕೊಳ್ಳುತ್ತದೆ. ಉತ್ತರ: 1. ಅವರಿಗೆ ತಂದೆಯನ್ನು ಬಿಟ್ಟು ಬಿಡುವ, ಅಂದರೆ ವಿಚ್ಛೇದನ ನೀಡುವ ಸಂಕಲ್ಪ ಬರುತ್ತದೆ. ಈ ಸಂಕಲ್ಪ ಬರುವುದೂ ಸಹ ವಿಕಲ್ಪವಾಗಿದೆ ಎಂದು ಬಾಬಾ ಹೇಳುತ್ತಾರೆ. ಅಂತಹ ಸಂಕಲ್ಪ ಮಾಡುವುದೂ ಸಹ ಪಾಪವಾಗಿದೆ. ವಿದ್ಯೆಯನ್ನು ಓದದೆ ಇರುವುದು ಅಂದರೆಯೇ ಸುಸ್ತಾಗುವುದು. ಅಂತಹ ಮಕ್ಕಳು ತನ್ನ ಸಂಪಾದನೆಯನ್ನು ಕೆಡಿಸಿಕೊಳ್ಳುತ್ತಾರೆ. 2. ಒಂದು ವೇಳೆ ಯಾವುದೇ ವಿಚಾರದ ಕಾರಣದಿಂದ ಯಾರಾದರೂ ಮಾತಾಪಿತರಿಂದ ಮುನಿಸಿಕೊಳ್ಳುತ್ತಾರೆ ಎಂದರೆ ಅವರು 21 ಜನ್ಮಗಳ ಚಕ್ರಾಧಿಪತ್ಯವನ್ನು ಕಳೆದುಕೊಳ್ಳುತ್ತಾರೆ. ಹಾಡು: ಇಂದು ಮನುಷ್ಯ ಅಂಧಕಾರದಲ್ಲಿದ್ದಾನೆ. ಓಂ ಶಾಂತಿ. ಇದು ಭಕ್ತಿಯ ಹಾಡು ಅಥವಾ ಪ್ರಾರ್ಥನೆಯಾಗಿದೆ. ಯಾರ ಬಳಿ ಪ್ರಾರ್ಥನೆ ಮಾಡುತ್ತಾರೆ? ಭಗವಂತನ ಬಳಿ. ಆದರೆ ಘೋರಾಂಧಕಾರದಲ್ಲಿರುವ ಕಾರಣ ಭಗವಂತನನ್ನು ತಿಳಿದಿಯೇ ಇಲ್ಲ. ಅಂದ ಮೇಲೆ ಈಗ ಯಾರು ಕೇಳಿಸಿಕೊಳ್ಳಬೇಕು? ಯಾವಾಗ ಭಗವಂತ ಅವರುಗಳ ಕೂಗನ್ನು ಕೇಳುತ್ತಾರೆಯೋ ಆಗ ಬಂದು ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಆದರೆ ಮಕ್ಕಳು ಭಗವಂತನನ್ನು ತಿಳಿದೇ ಇಲ್ಲ ಎಂದಾಗ ಹೇಗೆ ತಾನೇ ಕೇಳಿಸಿಕೊಳ್ಳಬೇಕು? ಈಗ ನೀವು ಸನ್ಮುಖದಲ್ಲಿದ್ದೀರ. ಭಗವಂತ ನಿಮ್ಮನ್ನು ಘೋರಾಂಧಕಾರದಿಂದ ಘೋರ ಬೆಳಕಿಗೆ ಕರೆದೊಯ್ಯುತ್ತಿದ್ದಾರೆ. ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಅಗಲು ಎಂದು ಸಹ ಹಾಡುತ್ತಾರೆ. ರಾತ್ರಿಯಲ್ಲಿ ಮನೆ ಮನೆಗೂ ಬಹಳ ಅಲೆದಾಡುತ್ತಾರೆ. ಬೆಟ್ಟಗಳ ಮೇಲೆ ಠಿಕಾಣಿಗಳು, ಮಂದಿರಗಳು, ಮಸೀದಿಗಳಿಗೆ ಹೋಗುತ್ತಾರೆ. ಆದರೆ ಭಗವಂತ ಎಲ್ಲಿ ಸಿಗುತ್ತಾರೆ? ಭಗವಂತನ ಜನ್ಮವನ್ನು ಭಾರತದಲ್ಲಿ ಆಚರಿಸುತ್ತಾರೆ, ಶಿವರಾತ್ರಿ ಎನ್ನುತ್ತಾರೆ ಅಲ್ಲವೇ? ನಿಜವಾಗಿಯೂ ಅವರ ನೆನಪಾರ್ಥ ಪ್ರತಿಮೆಗಳೂ ಸಹ ಭಾರತದಲ್ಲಿದೆ. ಆದರೆ ಅವರು ಯಾವಾಗ ಬರುತ್ತಾರೆ ಎಂಬುದನ್ನು ತಿಳಿದಿಲ್ಲ. ಪೂರ್ಣ ಘೋರಾಂಧಕಾರದಲ್ಲಿದ್ದಾರೆ. ಈಗ ನೀವು ಘೋರಾಂಧಕಾರದಲ್ಲಿಲ್ಲ. ನೀವು 1 ಪುರುಷಾರ್ಥಕ್ಕನುಸಾರವಾಗಿ ಬೆಳಕಿಗೆ ಬಂದು ಹೋಗುತ್ತೀರ. ಈ ಇಡೀ ಸೃಷ್ಟಿಯ ರಚನೆಯನ್ನು ಯಾರು ಮತ್ತೆ ಹೇಗೆ ಮಾಡುತ್ತಾರೆ ಎಂಬುದು ನೀವು ಮಕ್ಕಳಿಗೆ ತಿಳಿದಿದೆ. ನೀವಿಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರ. ಇಲ್ಲಿ ಈಶ್ವರ ಓದಿಸುತ್ತಾರೆ, ಮನುಷ್ಯರಿಂದ ದೇವತೆ ಮಾಡುತ್ತಾರೆ. ಈ ಜ್ಞಾನ ನಿಮ್ಮಲ್ಲಿಯೂ ಕ್ರಮಾನುಸಾರವಾಗಿ ತಿಳಿದುಕೊಂಡಿದ್ದಾರೆ. ಕೆಲವರಂತೂ ಚೆನ್ನಾಗಿ ತಿಳಿದಿದ್ದಾರೆ, ಕೆಲವರು ಪೂರ್ಣ ತಿಳಿದುಕೊಳ್ಳದವರು ಓಡಿ ಹೋಗುತ್ತಾರೆ, ಮಾತಾಪಿತರೊಂದಿಗೆ ಮುನಿಸಿಕೊಳ್ಳುತ್ತಾರೆ. ಆಶ್ಚರ್ಯದಿಂದ ಅಂತಹ ಮಾತಾಪಿತರೊಂದಿಗೆ ಮುನಿಸಿಕೊಳ್ಳುತ್ತಾರೆ ಎಂದು ಅವರಿಗಾಗಿ ಗಾಯನವಿದೆ. ಕೇಳುತ್ತಾರೆ, ಹೇಳುತ್ತಾರೆ, ನಂತರ ಮುನಿಸಿಕೊಳ್ಳುತ್ತಾರೆ. ಮಾತಾಪಿತರಿಂದ ನಮಗೆ 21 ಜನ್ಮಕ್ಕಾಗಿ ಸ್ವರ್ಗದ ಚಕ್ರಾಧಿಪತ್ಯ ಸಿಗುತ್ತದೆ ಎಂದು ತಿಳಿದಿದೆ. ಆದರೂ ಸಹ ಮರೆತು ಹೋಗುತ್ತಾರೆ. ಯಾವುದನ್ನು ಶಾಂತಿ ಎನ್ನಲಾಗುತ್ತದೆಯೋ ಅದು ಸಿಗುವುದೇ ಶಾಂತಿಧಾಮ ಅಥವಾ ನಿರ್ವಾಣಧಾಮದಲ್ಲಿ ಅದಕ್ಕೆ ಮುಕ್ತಿಧಾಮ ಎಂದು ಸಹ ಕರೆಯಲಾಗುತ್ತದೆ ಎಂಬುದನ್ನು ಬಾಬಾ ತಿಳಿಸಿದ್ದಾರೆ. ಒಂದು ವೇಳೆ ನಾನು ಶೇಕಡ 100ರಷ್ಟು ವಿಶ್ರಾಂತಿಯಲ್ಲಿದ್ದೇನೆ ಎಂದು ಯಾರಾದರೂ ಹೇಳಿದರೆ, ಆದರೆ
ಈ ಶಬ್ದವೇನೋ ಇಲ್ಲವೇ ಇಲ್ಲ. ಇಡೀ ದಿನದಲ್ಲಿ ಏನಾದರಂತೂ ಕರ್ಮ ಖಂಡಿತ ನಡೆಯುತ್ತದೆ. ಹಾ, ಅಲ್ಪಕಾಲಕ್ಕಾಗಿ ರಾತ್ರಿ ಹೊತ್ತು ನಿದ್ದೆಗೆ ವಿಶ್ರಾಂತಿ ಎನ್ನುತ್ತಾರೆ. ಏಕೆಂದರೆ ನಾನು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿದ್ದೇನೆ, ಈಗ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಆತ್ಮ ಹೇಳುತ್ತದೆ. ತನ್ನನ್ನು ಡಿಟ್ಯಾಚ್ ಮಾಡಿಬಿಡುತ್ತದೆ. ತಂದೆ ಇರುವುದೇ ಶಾಂತಿ ದೇಶದಲ್ಲಿ ಎಂಬುದಂತೂ ತಿಳಿದಿದೆ. ಅಥವಾ ಪರಮಪಿತ ಪರಮಾತ್ಮ ಅಲ್ಲಿ ವಿಶ್ರಾಂತಿಯಲ್ಲಿರುತ್ತಾರೆ ಎಂದು ತಿಳಿದಿದ್ದೀರೆ. ಪರಮಾತ್ಮ ವಿಶ್ರಾಂತಿಯಲ್ಲಿ ಎಂದು ಯಾವಾಗ ಹೇಳಲಾಗುತ್ತದೆ ಎಂದರೆ ಅವರ ಪಾತ್ರ ಇಲ್ಲದಿರುವಾಗ. ಮುಕ್ತಿಧಾಮದಲ್ಲಿ ಯಾವುದೇ ಕೆಲಸ ಮಾಡುವುದಿಲ್ಲ. ಇದು ಬಹಳ ತಿಳಿದುಕೊಳ್ಳುವ ವಿಚಾರಗಳಾಗಿವೆ. ಈಗ ನಿಮ್ಮ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ. ನಾನು ಯಾವಾಗ ವಿಶ್ರಾಂತಿಯಲ್ಲಿರುತ್ತೇನೆ ಎಂಬುದು ನಿಮಗೆ ತಿಳಿದಿದೆ ಎಂದು ತಂದೆ ಹೇಳುತ್ತಾರೆ. ಯಾವಾಗ ನೀವು ಮಕ್ಕಳು ಸ್ವರ್ಗದಲ್ಲಿ ಸುಖದಲ್ಲಿರುತ್ತೀರೆ, ಆಗ ಅಲ್ಲಿ ನಿಮಗೆ ಸುಖ ಶಾಂತಿ ಇದೆ. ಅದಕ್ಕೆ ವಿಶ್ರಾಂತಿ ಎನ್ನಲಾಗುವುದಿಲ್ಲ. ಯಾವಾಗ ನಿಮ್ಮ ಪಾತ್ರ ಯಾವುದೂ ಇರುವುದಿಲ್ಲವೋ ಆಗ ವಿಶ್ರಾಂತಿಯಲ್ಲಿ ಎನ್ನಬೇಕು. ನೀವು ಯಾವಾಗ ಸ್ವರ್ಗದಲ್ಲಿರುತ್ತೀರೋ ಆಗ ನಾನು ಏನೂ ಶ್ರಮ ಪಡಬೇಕಾಗುವುದಿಲ್ಲ. ನಾನು ಅಲ್ಲಿ ಅಂದರೆ ಮನೆಯಲ್ಲಿ ಶಾಂತಿಯಲ್ಲಿರುತ್ತೇನೆ. ಶಾಂತಿಯ ಮತ್ತೊಂದು ಶಬ್ದ ಅಲ್ಲಿ ರೆಸ್ಟ್ ಎನ್ನುತ್ತಾರೆ. ಇಲ್ಲಂತೂ ರೆಸ್ಟಲ್ಲಿರಲು ಸಾಧ್ಯವಿಲ್ಲ. ನಾನು ವಿಶ್ರಾಂತಿಯಲ್ಲಿ ಯಾವಾಗ ಇರುತ್ತೇನೆ ಎಂದರೆ ರಾತ್ರಿ ನಿದ್ದೆ ಮಾಡುವಾಗ. ಆ ಸಮಯದಲ್ಲಿ ರೆಸ್ಟ್ನಲ್ಲಿದ್ದೇನೆ ಅಥವಾ ಶಾಂತಿಯಲ್ಲಿದ್ದೇನೆ ಎಂದು ಆತ್ಮ ಹೇಳುತ್ತದೆ. ವಿಚಾರ ಒಂದೇ ಆಗಿದೆ. ರಾತ್ರಿ ಹೊತ್ತು ಅಶರೀರಿಯಾಗುತ್ತಾರೆ, ಶಾಂತವಾಗುತ್ತಾರೆ, ನಂತರ ಎದ್ದೇಳುತ್ತಾರೆ. ಆಗ ಕರ್ಮದಲ್ಲಿ ಬರುತ್ತಾರೆ, ಮತ್ತೆ ಅನ್ರೆಸ್ಟ್ ಇರುತ್ತದೆ. ಕರ್ಮ ಮಾಡುತ್ತ ಅನ್ರೆಸ್ಟ್ನ ಅನುಭವವಾಗುತ್ತದೆ. ಸತ್ಯಯುಗದಲ್ಲಿ ಅನ್ರೆಸ್ಟ್ನ ಪ್ರಶ್ನೆಯಿಲ್ಲ. ಮಾಯೆ ಅನ್ರೆಸ್ಟ್ ಮಾಡುತ್ತದೆ. ನಾವು ರೆಸ್ಟ್ನಲ್ಲಿರುತ್ತೇವೆ ಎಂದು ಅಲ್ಲಿ ಹೇಳುವುದಿಲ್ಲ. ಕೆಲಸ ಕಾರ್ಯ ಎಲ್ಲವನ್ನೂ ಮಾಡುತ್ತಾರೆ, ಆದರೆ ಅಶಾಂತರಾಗಿರುವುದಿಲ್ಲ. ಉಳಿದಂತೆ ರೆಸ್ಟ್ ಎಂಬ ಶಬ್ದವಿಲ್ಲ. ನಾವು ರೆಸ್ಟ್ಗಾಗಿ ಶಿಮ್ಲಾಗೆ ಹೋಗುತ್ತೇವೆ ಎಂದು ಯಾರಾದರೂ ಹೇಳುತ್ತಾರೆ ಎಂದು ತಿಳಿಯಿರಿ, ಆದರೆ ರೆಸ್ಟ್ನ ಅರ್ಥವಿಲ್ಲ. ಯಾವಾಗ ನಾವು ನಿರ್ವಾಣ ಧಾಮದಲ್ಲಿರುತ್ತೇವೆಯೋ ಆಗ ಸತ್ಯವಾದ ರೆಸ್ಟ್ ಇರುತ್ತದೆ. ಅಲ್ಲಿ ಸುಮ್ಮನಿರುತ್ತೇವೆ. ಉಳಿದಂತೆ ಯಾರಿಗೂ ರೆಸ್ಟ್ ಇಲ್ಲ. ನನಗೆ ಶೇಕಡ 100% ರೆಸ್ಟ್ ಇದೆ ಎಂದು ಯಾರಾದರೂ ಹೇಳಿದರೆ ಇದು ತಪ್ಪಾಗುತ್ತದೆ. ಇದಕ್ಕೆ ಅಜ್ಞಾನವೆನ್ನಬೇಕು. ಆಹಾ, ವಿದ್ಯೆಯನ್ನು ಓದಲು ಬಯಸುವುದಿಲ್ಲ ಎಂದರೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಎಂದು ಖಂಡಿತ ಹೇಳಲಾಗುತ್ತದೆ. ಓದದಿರುವುದು ವಿಶ್ರಾಂತಿ ತೆಗೆದುಕೊಳ್ಳುವುದು. ಇದಂತೂ ನಂತರ ಸುಸ್ತಾಗುವುದಾಯಿತು. ತನ್ನದೇ ಸಂಪಾದನೆಯನ್ನು ಕೆಡಿಸಿಕೊಳ್ಳುತ್ತಾರೆ. ಹೇ ರಾತ್ರಿಯ ಪ್ರಯಾಣಿಕರೇ, ಸ್ವರ್ಗದ ದಾರಿಯಲ್ಲಿ ನಡೆಯುತ್ತ ನಡೆಯುತ್ತ ಸುಸ್ತಾಗಬೇಡಿ, ಮುನಿಸಿಕೊಳ್ಳಬೇಡಿ ಎಂದು ತಿಳಿಸಲಾಗುತ್ತದೆ. ಮಾತಾಪಿತರಿಗೆ ವಿಚ್ಛೇದನ ಕೊಡುವ ಸಂಕಲ್ಪವೂ ಸಹ ಬರಬಾರದು. ಈ ಸಂಕಲ್ಪ ಬಂದಿತು ಎಂದರೆ ಅದಕ್ಕೆ ವಿಕಲ್ಪ ಎನ್ನಲಾಗುತ್ತದೆ. ಅಂತಹ ಮಾತಾಪಿತ ಯಾರಿಂದ ಸ್ವರ್ಗದ ರಾಜ್ಯ ಸಿಗುತ್ತದೆ ಅವರಿಗಾಗಿ ಸಂಕಲ್ಪವಾದರೂ ಏಕೆ ಮಾಡಬೇಕು? ಕೆಲವೊಮ್ಮೆ ಬಿಟ್ಟು ಬಿಡಬೇಕೆಂಬ ಸಂಕಲ್ಪ ಬರುತ್ತದೆ, ಏನೂ ತಿಳುವಳಿಕೆಗೆ ಬರುವುದಿಲ್ಲ ಎಂದು ಬರೆಯುತ್ತಾರೆ. ಅರೆ, ತಿಳಿದುಕೊಳ್ಳುವುದಕ್ಕಂತೂ ಇದು ಸಮಯವಾಗಿದೆ ಅಲ್ಲವೇ? ತಿಳಿದುಕೊಳ್ಳುವುದು ಅಂದರೆ ಓದುವುದು. ನಾವು ಓದುತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರೆ. ಪರಮಪಿತ ಪರಮಾತ್ಮ ಯಾರು ಜ್ಞಾನದ ಸಾಗರನಾಗಿದ್ದಾರೆ, ಶ್ರೇಷ್ಠಾತಿಶ್ರೇಷ್ಠ ಆಗಿದ್ದಾರೆ, ಅವರನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಭಲೆ ಬ್ರಹ್ಮ ವಿಷ್ಣು ಶಂಕರ ಅಥವಾ ಲಕ್ಷ್ಮೀನಾರಾಯಣರನ್ನು ತಿಳಿದಿದ್ದಾರೆ, ಆದರೆ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಯಾವಾಗ ತೆಗೆದುಕೊಂಡರು ಮತ್ತು ಯಾರು ಕೊಟ್ಟರು ಎಂಬುದನ್ನು ಭಾರತವಾಸಿಗಳಿಗೆ ಗೊತ್ತಿಲ್ಲ. ಮಾಯೆ ಪೂರ್ಣವೇ ಘೋರಾಂಧಕಾರದಲ್ಲಿ ಹಾಕಿಬಿಟ್ಟಿದೆ.
ರಚಯಿತ ತಂದೆ ಮನುಷ್ಯ ಸೃಷ್ಟಿಯ ರಚನೆಯನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ತಂದೆ ಬಂದು ತಿಳಿಸುತ್ತಾರೆ. ಇದನ್ನಂತೂ ಯಾರೂ ಸಹ ತಿಳಿದುಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮನನ್ನು ರಚಯಿತ ಎನ್ನುವುದಿಲ್ಲ ಎಂದು ತಂದೆಯೇ ತಿಳಿಸುತ್ತಾರೆ. ಭಲೆ ಪ್ರಜಾಪಿತ ಎನ್ನಲಾಗುತ್ತದೆ, ಆದರೆ ಅವರು ರಚಯಿತನಲ್ಲ, ನಮ್ಮನ್ನು ಅಲ್ಲ ಸೃಷ್ಟಿ ಮಾಡಿದ ಎಂದು ಮನುಷ್ಯರು ಹೇಳುತ್ತಾರೆ. ನಿರಾಕಾರ ತಂದೆಗೆ ರಚಯಿತ ಎನ್ನುತ್ತಾರೆ. ರಚಯಿತ ತಂದೆಯನ್ನು ಖಂಡಿತ ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ, ಪ್ರಾಣಿಯಂತೂ ತಿಳಿದುಕೊಳ್ಳುವುದಿಲ್ಲ. ನಮ್ಮನ್ನು ಪರಮಾತ್ಮ ರಚನೆ ಮಾಡಿದ್ದಾರೆ ಎಂದು ಪ್ರಾಣಿಗಳಂತೂ ಬಾಯಿಂದ ಹೇಳುವುದಿಲ್ಲ. ನಮ್ಮನ್ನು ಭಗವಂತ ರಚಿಸಿದ್ದಾರೆ ಎಂದು ಮನುಷ್ಯರು ಹೇಳುತ್ತಾರೆ. ಅಂದ ಮೇಲೆ ಈ ರಚನೆಯನ್ನು ಹೇಗೆ ರಚಿಸಲಾಗಿದೆ ಎಂದು ನೀವು ನೋಡಿ ಎಂಬುದಾಗಿ ತಂದೆ ತಿಳಿಸುತ್ತಾರೆ. ಮೊಟ್ಟ ಮೊದಲು ಮುಖವಂಶಾವಳಿಗಳ ರಚನೆಯಾಗುತ್ತದೆ. ಮಕ್ಕಳು ದೊಡ್ಡವರಾಗಿ ನಂತರ ತಂದೆಯಾಗಬೇಕು. ನೋಡಿ, ನಾನು ಸಹ ಹೇಗೆ ರಚನೆಯನ್ನು ರಚಿಸುತ್ತೇನೆ ಎಂದು ಪಾರಲೌಕಿಕ ತಂದೆ ಹೇಳುತ್ತಾರೆ. ಇವರಲ್ಲಿ ಪ್ರವೇಶ ಮಾಡಿ ಇವರ ಬಾಯ ಮುಖಾಂತರ, ಹೇ ಆತ್ಮ, ನೀವು ನನ್ನವರಾಗಿದ್ದೀರಾ, ನಾನು ನಿಮ್ಮ ತಂದೆಯಾಗಿದ್ದೇನೆ ಎಂದು ಹೇಳುತ್ತೇನೆ. ನಂತರ ಇವರ ಮುಖಾಂತರ ನೀವು ಮಕ್ಕಳನ್ನು ರಚಿಸುತ್ತೇನೆ, ನೀವು ಮುಖವಂಶಾವಳಿ ಆಗಿದ್ದೀರ, ಹೇಗಿದ್ದೀರೋ ಹಾಗೆ ನನ್ನವರು ಎಂದು ಅಜ್ಞಾನ ಕಾಲದಲ್ಲಿಯೂ ಹೇಳುತ್ತಾರೆ ಅಲ್ಲವೇ. ತಂದೆಯೂ ಹಾಗೆ ಹೇಳುತ್ತಾರೆ, ನೀವು ಬ್ರಹ್ಮನ ಮಕ್ಕಳಾಗುತ್ತೀರ, ಅಂದ ಮೇಲೆ ನೀವು ಮುಖವಂಶಾವಳಿಯಾಗಿದ್ದೀರ, ನಂತರ ನೀವು ಕುಖವಂಶಾವಳಿಯೂ ಆಗುತ್ತೀರ, ನೀವು ನನ್ನವರಾಗಿದ್ದೀರ, ನಂತರ ನೀವು ದೈವಿ ಮನೆತನಕ್ಕೆ ಹೋಗುತ್ತೀರಾ ಎಂದು ತಂದೆ ಹೇಳುತ್ತಾರೆ. ತಂದೆ ಈಶ್ವರಿಯ ರಚನೆಯನ್ನು ಹೇಗೆ ರಚಿಸುತ್ತಾರೆ ಎಂಬುದನ್ನು ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನಾನು ಸಹ ಮುಖವಂಶಾವಳಿಯಾಗುತ್ತೇನೆ ಎಂದು ಈ ಬ್ರಹ್ಮ ಸಹ ಹೇಳುತ್ತಾರೆ ಎಂಬುದಾಗಿ ತಂದೆ ತಿಳಿಸುತ್ತಾರೆ. ತಂದೆಯ ಜೊತೆಯಲ್ಲಿ ತಾಯಿ ಖಂಡಿತ ಬೇಕು. ನಾವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಗಳಾಗಿದ್ದೇವೆ. ಶಿವಬಾಬಾ ಅವರು ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ನೀವು ಹೇಳುತ್ತೀರ. ಅವರಿಗೆ ಶರೀರವಂತೂ ಬೇಕಲ್ಲವೇ? ಶಿವಬಾಬಾ ಅವರಿಗಂತೂ ಶರೀರವಿಲ್ಲ, ಶರೀರದ ಸಾಲ ತೆಗೆದುಕೊಳ್ಳುತ್ತಾರೆ. ನೀವು ನನ್ನವರಾಗಿದ್ದೀರ ಎಂದು ನಂತರ ಹೇಳುತ್ತಾರೆ. ಇದಕ್ಕೆ ಮುಖವಂಶಾವಳಿ ಎಂದು ಹೇಳಲಾಗುತ್ತದೆ. ಶಿವಬಾಬಾ ಈ ಬಾಯಿಂದ, ಈ ವನ್ನಿ ಅಂದರೆ ಪತ್ನಿಯ ಮುಖಾಂತರ ನೀವು ನನ್ನ ಮಕ್ಕಳಾಗಿದ್ದೀರಾ ಎಂದು ಹೇಳುತ್ತಾರೆ. ತಂದೆಯೇ ತಿಳಿಸುತ್ತಾರೆ. ಮತ್ಯಾವುದೇ ಶಾಸ್ತ್ರ ಇತ್ಯಾದಿಗಳಲ್ಲಿ ಈ ವಿಚಾರಗಳು ಇಲ್ಲ. ನೀವು ಈಗ ಕೇಳಿಸಿಕೊಳ್ಳುತ್ತೀರ, ನಂತರ ಪ್ರಾಯಲೋಪವಾಗುತ್ತದೆ. ಈ ಸಮಯದಲ್ಲಿ ಘೋರಾಂಧಕಾರವಿದೆ, ತಂದೆ ಬಂದು ಬೆಳಕು ಮಾಡುತ್ತಾರೆ. ಆದ್ದರಿಂದ ಬ್ರಹ್ಮನ ರಾತ್ರಿ, ಬ್ರಹ್ಮನ ಅಗಲು ಎಂದು ಗಾಯನವಿದೆ. ಏನೂ ಇದೆಯಲ್ಲವೇ? ಸುಳ್ಳಂತೂ ಸುಳ್ಳು, ಸತ್ಯದ ಎಳೆಯೂ ಇಲ್ಲ ಎಂದು ಗಾಯನವಿದೆ. ಆದರೆ ಪ್ರಾಯ ಏನಾದರೂ ಸ್ವಲ್ಪ ಇರುತ್ತದೆ, ಪ್ರಳಯವಾಗುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ಸ್ವಲ್ಪ ಮಂದಿ ಇರುತ್ತಾರೆ, ನಂತರ ವೃಕ್ಷ ವೃದ್ಧಿ ಹೊಂದುತ್ತದೆ. ಮನುಷ್ಯರು ನಂತರ ಮಹಾಪ್ರಳಯವನ್ನು ತೋರಿಸಿದ್ದಾರೆ, ಆದರೆ ಎಂದಿಗೂ ಮಹಾಪ್ರಳಯವಾಗುವುದಿಲ್ಲ. ಸಾಗರದಲ್ಲಿ ಮಗು ಅರಳಿ ಎಲೆಯ ಮೇಲೆ ಬರುವುದು ಆ ರೀತಿಯಂತೂ ಆಗುವುದಿಲ್ಲ. ಇವೆಲ್ಲ ಸುಳ್ಳಾಗಿವೆ. ನೀವು ಯಾವಾಗ ಗರ್ಭ ಮಹಲ್ನಿಂದ ಬರುತ್ತೀರೋ ಆಗ ಅಲ್ಲಿ ಆನಂದದಲ್ಲಿರುತ್ತೀರ ಎಂದು ತಂದೆ ತಿಳಿಸಿದ್ದಾರೆ. ಅಲ್ಲಿ ದುಃಖ ಪಾಪಕರ್ಮ ಇರುವುದಿಲ್ಲ, ಅದು ಇರುವುದೇ ಪುಣ್ಯಾತ್ಮಗಳ ಜಗತ್ತು, ಇದು ಪಾಪದ ಜಗತ್ತು. ಇಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ನೀವು ಸದಾ ಪುಣ್ಯಾತ್ಮರಾಗುತ್ತೀರ. ನೀವು ಎಷ್ಟು ಪುಣ್ಯ ಮಾಡುತ್ತೀರ ಎಂದರೆ ಅರ್ಧ ಕಲ್ಪ ನಿಮಗೆ ಯಾರು ಪಾಪಾತ್ಮ ಎಂದು ಕರೆಯುವುದಿಲ್ಲ. ನೀವು ಅವಿನಾಶಿ ಪುಣ್ಯಾತ್ಮರಾಗುತ್ತೀರ. ಇಲ್ಲಿ ನಂತರ ಅರ್ಧ ಕಲ್ಪ ಪಾಪಾತ್ಮ ಎನ್ನುತ್ತಾರೆ, ಪದೇ ಪದೇ ದಾನ ಪುಣ್ಯ ಮಾಡುತ್ತಿರುತ್ತಾರೆ. ಭಾರತವನ್ನು ಸಂಪೂರ್ಣ ಧರ್ಮಾತ್ಮ ಎನ್ನಲಾಗುತ್ತದೆ. ಭಾರತದಲ್ಲಿ ದಾನ ಪುಣ್ಯ ಮಾಡುತ್ತಾರೆ. ಈ ಜಗತ್ತನ್ನು ನಾವು ಬಿಡುವವರಿದ್ದೇವೆ,
ನಂತರ ಬರುವುದಿಲ್ಲ ಎಂದು ನಿಮಗೆ ತಿಳಿದಿದೆ. ಈ ಜಗತ್ತಿನ ಸಾಮಗ್ರಿಯನ್ನು ಹೊಸ ಜಗತ್ತಿಗಾಗಿ ನೀವು ವರ್ಗಾವಣೆ ಮಾಡುತ್ತೀರಿ. ಮನುಷ್ಯರು ಈಶ್ವರಾರ್ಪಣ ಮಾಡುತ್ತಾರೆ, ಅಂದರೆ ಮುಂದಿನ ಜನ್ಮಕ್ಕಾಗಿ ವರ್ಗಾವಣೆ ಮಾಡುತ್ತಾರೆ. ಇಲ್ಲಿ ನೀವು 21 ಜನ್ಮಗಳಿಗಾಗಿ ವರ್ಗಾವಣೆ ಮಾಡುತ್ತೀರಿ. ಅಂದ ಮೇಲೆ ಬಹಳ ಬೇಕಲ್ಲವೇ? ನಿಮ್ಮ ಎಲ್ಲ ಕೊಳಕನ್ನು ತೆಗೆದುಕೊಂಡು ಹೊಸದನ್ನು ಕೊಡುತ್ತಾರೆ, ಹಳೆಯದ್ದನ್ನು ತೆಗೆದುಕೊಂಡು ಚಿನ್ನದ್ದನ್ನು ಕೊಡುತ್ತಾರೆ. ನೀವು ಸತ್ಯತೆಯಿಂದ ತಂದೆಗೆ ಕೊಡುತ್ತೀರಿ, ತಂದೆಯು ನಿಮಗೆ ಎಲ್ಲವನ್ನು ಕೊಡುತ್ತಾರೆ. ನಿಮ್ಮ ಪಾತ್ರ ಏನು ನಡೆಯುತ್ತಾ ಬಂದಿದೆಯೋ, ಇದು ಡ್ರಾಮಾದಲ್ಲಿತ್ತು. ಎಲ್ಲರೂ ಮನೆಯನ್ನು ಬಿಟ್ಟರು, ಇಲ್ಲವೆಂದರೆ ಗೋಶಾಲೆ ಹೇಗೆ ಆಗಬೇಕು, ಬಟ್ಟಿ ಹೇಗೆ ಆಗುತ್ತದೆ ಎಂದು ಮನುಷ್ಯರಂತೂ ತಿಳಿದಿಲ್ಲ. ಬೆಕ್ಕಿನ ಮರಿಗಳು ಇತ್ಯಾದಿ ಇದ್ದವು ಎಂಬುದನ್ನಂತೂ ತೋರಿಸುತ್ತಾರೆ. ಈ ಎಲ್ಲ ಜ್ಞಾನ ನೀವು ಮಕ್ಕಳಿಗೆ ಈಗ ಇದೆ, ನಂತರ ಅಲ್ಲಿ ಈ ಜ್ಞಾನ ಇರುವುದಿಲ್ಲ. ನಾವು ಆ ರೀತಿ 21 ಜನ್ಮ ರಾಜ್ಯವಾಳುತ್ತೇವೆ, ನಂತರ ಬೀಳುತ್ತೇವೆ. ಅಲ್ಲಿ ಈ ಜ್ಞಾನ ಇರುವುದಿಲ್ಲ. ತ್ರಿಕಾಲದ ಶೀತನದ ಪಾತ್ರ ನಿಮ್ಮಲ್ಲಿ ಈಗ ಇರುತ್ತದೆ. ಮುಖ್ಯ ಹೀರೋ ಹೀರೋಯಿನ್ನ ಪಾತ್ರ ನಿಮ್ಮದೇ ಆಗಿದೆ, ಮತ್ಯಾರದ್ದೂ ಪಾತ್ರವಿಲ್ಲ. ಅಸುರರಿಂದ ದೇವತೆ, ನಂತರ ದೇವತೆಯಿಂದ ಅಸುರ, ನೀವು ಭಾರತವಾಸಿಗಳೇ ಆಗುತ್ತೀರ. ಉಳಿದದ್ದಂತೂ ಮಧ್ಯದ ಬೈಪ್ಲಾಟ್ಸ್ ಆಗಿದೆ. ನಾಟಕದಲ್ಲಿ ಮಧ್ಯದಲ್ಲಿ ನಂತರ ತಮಾಷೆ ಆಟವನ್ನು ಮಾಡುತ್ತಾರೆ ಅಲ್ಲವೇ? ಅರ್ಧಕಲ್ಪದ ನಂತರ ದೇವತಾ ಧರ್ಮ ಪ್ರಾಯಲೋಪವಾಗುತ್ತದೆ. ನಿಮ್ಮ ಬುದ್ಧಿಯಲ್ಲಿ ಈ ಪೂರ್ಣ ಚಕ್ರ ತಿರುಗುತ್ತಿರುತ್ತದೆ, ಆದ್ದರಿಂದ ನೀವು ತಿಳಿಸುತ್ತೀರಾ ಅಲ್ಲವೇ? ಪರಮಪಿತ ಪರಮಾತ್ಮನು ಪರಮ ಆತ್ಮ ಆಗಿದ್ದಾರೆ, ಪರಮ ಧಾಮದಲ್ಲಿರುವವರು. ನನ್ನಲ್ಲಿ ಎಲ್ಲ ಜ್ಞಾನವಿದೆ ಎಂದು ತಂದೆ ಹೇಳುತ್ತಾರೆ. ನಾನು ಮನುಷ್ಯ ಸೃಷ್ಟಿಯ ಬೀಜರೂಪ ಚೈತನ್ಯನಾಗಿದ್ದೇನೆ. ಅವಂತೂ ಜಡಬೀಜವಾಗಿರುತ್ತದೆ, ಶಿವ ಅಂತೂ ಚೈತನ್ಯವಾಗಿದ್ದಾರೆ. ಅವರ ಪ್ರತಿಮೆಯನ್ನು ಪೂಜಿಸಲಾಗುತ್ತದೆ. ಇತ್ತೀಚೆಗೆ ಸರ್ಕಾರ ವೃಕ್ಷಗಳ ಸಸಿ ನೆಡುತ್ತದೆ. ನನಗೆ ಇಡೀ ವೃಕ್ಷದ ಜ್ಞಾನವಿದೆ ಎಂದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಚೈತನ್ಯ ಬೀಜ ಹೇಳುತ್ತಾರೆ. ಅಂದ ಮೇಲೆ 100% ವಿಶ್ರಾಂತಿಯಲ್ಲಿದ್ದೇನೆ ಎಂದು ಯಾರಾದರೂ ಹೇಳುತ್ತಾರೆ, ಆಗ 100% ವಿಶ್ರಾಂತಿಯಂತೂ ಎಂದಿಗೂ ಸಿಗುವುದಿಲ್ಲ ಎಂದು ತಿಳಿಸಬೇಕು. ಹಾ, ಸ್ವರ್ಗದಲ್ಲಿ 100% ಪವಿತ್ರತೆ ಸುಖ ಶಾಂತಿ ಇರುತ್ತದೆ ಎಂದು ಹೇಳಬಹುದು. ಹೆಸರೇ ಸ್ವರ್ಗ ಎಂದಾಗಿದೆ. ತಂದೆಗೆ ಸತ್ಶ್ರೀಯ ಕಾಲ್ ಎಂದು ಕರೆಯುತ್ತಾರೆ. ಸತ್ಯ ಹೇಳುವವರು, ಅವರನ್ನು ಯಾವುದೇ ಮೃತ್ಯು ಕಬಳಿಸುವುದಿಲ್ಲ. ಅವರಿಗೆ ಕಾಲರ ಕಾಲ ಎನ್ನಲಾಗುತ್ತದೆ. ಇದು ಕೊಳಕು ಜಗತ್ತಾಗಿದೆ ಎಂದು ತಂದೆ ಹೇಳುತ್ತಾರೆ. ಈ ಬಿದುರಿನ ಕಾಡಿಗೆ ಖಂಡಿತ ಬೆಂಕಿ ಬೀಳಬೇಕು. ಈ ಮಹಾಭಾರತ ಯುದ್ಧ ಮಹಾ ಕಲ್ಯಾಣಕಾರಿಯಾಗಿದೆ ಎಂದು ನೀವು ಮಕ್ಕಳು ತಿಳಿದಿದ್ದೀರ. ಶಾಂತಿಯಾಗಲಿ ಎಂದು ಮನುಷ್ಯರು ಯಜ್ಞ ಮಾಡುತ್ತಾರೆ, ಅಂದರೆ ಸ್ವರ್ಗದ ದ್ವಾರ ತೆರೆಯದಿರಲಿ ಎಂದು ತಿಳಿಯುತ್ತಾರೆ. ನೀವಂತೂ ಚಪ್ಪಾಳೆ ಬಾರಿಸುತ್ತೀರ. ಬೆದುರಿನ ಕಾಡಿಗೆ ಬೆಂಕಿ ಬೀಳಬೇಕು, ಆಗ ನಾವು ಹೊಸ ಪ್ರಪಂಚ ವೈಕುಂಠಕ್ಕೆ ಹೋಗಬಹುದು. ಈ ವಿನಾಶ ಜ್ವಾಲೆ ಈ ರುದ್ರ ಜ್ಞಾನ ಯಜ್ಞದಿಂದಲೇ ಪ್ರಜ್ವಲಿತವಾಗಿದೆ. ಯಾರು ತಂದೆಯವರಾಗಿದ್ದಾರೋ ಅವರೇ ಸ್ವರ್ಗದ ಮಾಲೀಕರಾಗುತ್ತಾರೆ. ಉಳಿದವರೆಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಮರಳಿ ಹೋಗಬೇಕು. ಈಗ ಮರಳಿ ಮುಕ್ತಿಧಾಮಕ್ಕೆ ಹೋಗಿ ನಂತರ ತನ್ನ ಪಾತ್ರವನ್ನು ಪುನರಾವೃತ್ತಿ ಮಾಡಬೇಕೆಂದು ನೀವು ತಿಳಿದಿದ್ದೀರ. ಸತ್ಯುಗದಲ್ಲಿ ಇಷ್ಟೆಲ್ಲ ದೇವತೆಗಳು ಎಲ್ಲಿಂದ ಬಂದರು? ಸಮಯವನ್ನೇ ತೆಗೆದುಕೊಳ್ಳದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದರು. ನಿಮ್ಮನ್ನು ಕೌಡೆಯಿಂದ ವಜ್ರದಂತೆ ಪತಿತರಿಂದ ಪಾವನ ಮಾಡುತ್ತಾರೆ. ಎಷ್ಟು ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅಷ್ಟು ಪದವಿಯನ್ನು ಪಡೆಯುತ್ತಾರೆ. ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ನಾವು ನಮಗಾಗಿ ಸ್ವರ್ಗದ ಸ್ಥಾಪನೆಯನ್ನು ಶ್ರೀಮತದಂತೆ ಮಾಡುತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರಿ. ಒಂದು ವೇಳೆ ಶ್ರೀಮತದಿಂದ ಯಾರಾದರೂ ಮುನಿಸಿಕೊಂಡು ತನ್ನ ಮತದಂತೆ ನಡೆದರೆ ಅದು ರಾವಣನ ಮತವಾಗುತ್ತದೆ.
ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ನೀವು ಶ್ರೀಮತ ತೆಗೆದುಕೊಳ್ಳುತ್ತೀರಿ. ಬದುಕಿರುವಾಗಲೇ ನಿಮ್ಮನ್ನು ತಂದೆ ಟ್ರಸ್ಟಿ ಮಾಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದ್ದು, ಸಂಪೂರ್ಣ ದಾನಿಯಾಗಬೇಕು. ಸತ್ಯತೆಯಿಂದ ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ಹೊಸ ಜಗತ್ತಿಗಾಗಿ ವರ್ಗಾವಣೆ ಮಾಡಿಬಿಡಬೇಕು. ಎರಡನೆಯದ್ದು, ಬದುಕಿದ್ದು ಟ್ರಸ್ಟಿಯಾಗಬೇಕು. ಹೆಜ್ಜೆ ಹೆಜ್ಜೆಗೂ ತಂದೆಯಿಂದ ಶ್ರೀಮತ ತೆಗೆದುಕೊಳ್ಳಬೇಕು. ಎಂದಿಗೂ ಸಹ ಶ್ರೀಮತದಿಂದ ಮುನಿಸಿಕೊಂಡು ಮನ್ಮಥದಂತೆ ನಡೆಯಬಾರದು. ವರದಾನ. ಕಂಬೈನ್ಡ್ ರೂಪಧಾರಿಯಾಗಿ ಸೇವೆಯಲ್ಲಿ ಈಶ್ವರೀಯ ಜಾದುವಿನ ಅನುಭವ ಮಾಡುವಂತಹ ಈಶ್ವರೀಯ ಸಹಯೋಗಿಗಳಾಗಿರಿ. ಕಂಬೈನ್ಡ್ ರೂಪಧಾರಿಯಾಗಿ ಸೇವೆಯಲ್ಲಿ ಈಶ್ವರೀಯ ಜಾದುವಿನ ಅನುಭವ ಮಾಡುವಂತಹ ಈಶ್ವರೀಯ ಸಹಯೋಗಿಗಳಾಗಿರಿ. ಸ್ವಯಂ ಕೇವಲ ಸೇವಾಧಾರಿಯಲ್ಲ, ಆದರೆ ಈಶ್ವರೀಯ ಸೇವಾಧಾರಿ ಎಂದು ತಿಳಿದು ಸೇವೆ ಮಾಡಿ. ಈ ಸ್ಮೃತಿಯಿಂದ ನೆನಪು ಮತ್ತು ಸೇವೆ ಸ್ವತಃ ಕಂಬೈಂಡ್ ಆಗುತ್ತದೆ. ಯಾವಾಗ ಈಶ್ವರನನ್ನು ಸಹಯೋಗದಿಂದ ದೂರ ಮಾಡಿಬಿಡುತ್ತೀರೋ ಆಗ ಒಂಟಿಯಾಗುವ ಕಾರಣ ಸಫಲತೆಯ ಗುರಿ ದೂರ ಕಾಣಿಸುತ್ತದೆ. ಆದ್ದರಿಂದ ಕೇವಲ ಸೇವಾಧಾರಿಯಲ್ಲ, ಆದರೆ ಈಶ್ವರೀಯ ಸೇವಾಧಾರಿಯಾಗಿದ್ದೇನೆ. ಈ ಹೆಸರು ಸದಾ ನೆನಪಿರಲಿ. ಆಗ ಸೇವೆಯಲ್ಲಿ ಸ್ವತಃ ಈಶ್ವರೀಯ ಜಾದು ತುಂಬುತ್ತದೆ ಮತ್ತು ಅಸಂಭವವು ಸಂಭವವಾಗುತ್ತದೆ. ಸ್ಲೋಗನ್: ಕರ್ಮಯೋಗಿ ಆಗಬೇಕೆಂದರೆ ಕಮಲ ಆಸನಧಾರಿ, ಅಂದರೆ ಭಿನ್ನರು ಮತ್ತು ಪ್ರಿಯರೂ ಆಗಿ. ಕರ್ಮಯೋಗಿ ಆಗಬೇಕೆಂದರೆ ಕಮಲ ಆಸನಧಾರಿ, ಅಂದರೆ ಭಿನ್ನರು ಮತ್ತು ಪ್ರಿಯರೂ ಆಗಿ. ಓಂ ಶಾಂತಿ.